ಎಲ್ಲರಿಗೂ ಕನ್ನಕಡೆಮೆಗೆ ಸ್ವಾಗತ. ನನ್ನ ಹೆಸರು ನವೀನ ಅಟಿಯಾರ್. ಇವತ್ತಿನ ಒಂದು ಸಾಟರ್ಡೇ ಸ್ಪೆಷಲಲ್ಲಿ ಶನಿವಾರವೂ ಕೂಡ ನಿಮಗೆ ಈ ಜಾಬ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರ್ಬೋದು, ಸಿಲೆಬಸ್ ಹೇಳುವ ಒಂದು ಪ್ರಯತ್ನ ಮಾಡ್ತೇನೆ. ಬಿಕಾಸ್ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಇದು ನಿಮಗೆ. ಈ ಒಂದು ಶನಿವಾರದಲ್ಲಿ ಸರ್ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು, ನಮ್ಮ ದೇಶವನ್ನ ನಾನು ಕಾಯಬೇಕು, ನಮ್ಮ ದೇಶದ ಒಳಗಡೆ ಆಂತರಿಕವಾಗಿ ಭದ್ರತೆಯನ್ನು ಕಾಪಾಡಬೇಕು ಅನ್ನುವರು ಯಾರಾದರೂ ನೀವು ಏನನ್ನು ಹಿಡ್ಕೊಂಡಿದ್ರೆ ಅವರಿಗೆ ನಿಮಗೆ ಯಾವ ರೀತಿ ಆಗಬೇಕು, ನಿಮ್ಮ ಕನಸನ್ನು ಯಾವ ರೀತಿ ನನಸು ಮಾಡ್ಕೋಬೇಕು ಅಂತ ನಿಮಗೆ ಇವತ್ತು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ದೇಶದ ಬಾಹ್ಯ ಭದ್ರತೆ, ಬಾಹ್ಯವಾಗಿ ಹೇಗೆ ನಮ್ಮ ಆರ್ಮಿ ನೋಡಿಕೊಳ್ಳುತ್ತೆ, ನಮ್ಮ ದೇಶವನ್ನ ಕಾಪಾಡಿಕೊಳ್ಳುತ್ತೆ, ಆಂತರಿಕ ಭದ್ರತೆ ಕೂಡ ತುಂಬಾನೇ ಇಂಪಾರ್ಟೆಂಟ್. ಆ ಕೆಲಸವನ್ನ ನಮ್ಮ ಪೊಲೀಸ್ ಇಲಾಖೆ ಏನಿದೆ ಅದು ಅದು ಆಂತರಿಕವಾಗಿ ಭದ್ರತೆಯನ್ನು ನೋಡ್ಕೊಳುತ್ತೆ. ಆ ಒಂದು ಇಲಾಖೆಯಲ್ಲಿ ನೀವು ಜಾಯ್ನ್ ಆಗಬೇಕಂತಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನನಗೆ ಪಿ ಎಸ್ ಐಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಕಳೆದ ಶನಿವಾರ ಮತ್ತು ಅದರ ಶನಿವಾರ ಹಿಂದಿನ ಶನಿವಾರದಲ್ಲಿ ಕೆ ಎಸ್ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮುಂದೆ ಬೇರೆ ಬೇರೆ ನಿಮಗೆ ಪ್ರಿಪರೇಷನ್ಸ್ಗಳಿಗೆ ನೀವು ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಪ್ರತಿ ಶನಿವಾರ ಕೂಡ ನಿಮಗೆ ಡಿಸ್ಕಸ್ ಮಾಡೋಣ, 5 ಮಿನಿಟ್ ಡಿಸ್ಕಸ್ ಮಾಡೋಣ ಪ್ರತಿಯೊಂದು ಇದ್ರ ಬಗ್ಗೆ, ಸಿಲೆಬಸ್ ಆಗಿರ್ಬೋದು. ಈ ಒಂದು ಶನಿವಾರದಲ್ಲಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗುವುದು ಹೇಗೆ ಅನ್ನುವಂತಹ ಇದರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೇನೆ. ಪೊಲೀಸ್ ಕಾನ್ಸ್ಟೇಬಲ್ ಆಗುವುದು ಹೇಗೆ, ತುಂಬಾ ಜನ ಕನಸಿರುತ್ತೆ ನಮ್ಮ ದೇಶವನ್ನು ಆಂತರಿಕವಾಗಿ ಕಾಯಬೇಕು ಅಂತ. ಬಾಹ್ಯವಾಗಿ ನಾರ್ಮಲ್ ಆಗಿ ಆರ್ಮಿ ಸೇರಿಕೆ ಆಗಿಲ್ಲ ಪಕ್ಷದಲ್ಲಿ ನಿಮಗೆ ಇನ್ನೊಂದು ನಮ್ಮ ದೇಶದ ಬೆಟರ್ ಆಪ್ಷನ್. ಸರ್ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಾದ ಅರ್ಹತೆಗಳು ಏನಿರಬೇಕು? ಮೊದಲ ಅರ್ಹತೆ ಭಾರತೀಯ ನಾಗರಿಕನಾಗಿರಬೇಕು. ಅಂದರೆ ಬೇರೆ ರಾಜ್ಯದವರು ಕೂಡ ಬರೆಯಬಹುದು, ಆದರೆ ಅವರಿಗೆ ಒಂದು ಕಂಡೀಷನ್ ಇರುತ್ತೆ, ಅವರಿಗೆ ಕಂಪಲ್ಸರಿ ಪೇಪರ್ ಇರುತ್ತೆ, ನಾರ್ಮಲ್ ಆಗಿ ಕನ್ನಡ ಪೇಪರ್ ಇರುತ್ತೆ, ಅದನ್ನು ಪಾಸ್ ಆಗಬೇಕಾಗುತ್ತೆ. ಅದು ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಕನ್ನಡವನ್ನ ಆ ಒಂದು ಪೇಪರ್ ಅನ್ನು ಪಾಸ್ ಆಗೋದು ಅಷ್ಟು ಅದು ಇಟ್ ಇಸ್ ಇಂಪಾಸಿಬಲ್, ಅದು ಅಷ್ಟು ಸುಲಭದ ಮಾತಲ್ಲ. ಆದ್ದರಿಂದ ಇದು ಆ ಒಂದು ಕರ್ನಾಟಕದವರಿಗೆ ನಾರ್ಮಲಿ ಮೀಸಲು ಅಂತ ಹೇಳ್ಬೋದು. ಮತ್ತೆ ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತನಾಗಿರಬೇಕು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಭ್ಯರ್ಥಿಯು ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು ಆರೋಗ್ಯವಂತನಾಗಿರಬೇಕು. ಯಾವುದೇ ಕೊರತೆಗಳು ಇರಬಾರ್ದು, ಯಾವುದೇ ನ್ಯೂನತೆಗಳು ಇರಬಾರ್ದು, ನ್ಯೂನತೆಗಳು ಇರುವಂತಿಲ್ಲ. ಆದ್ದರಿಂದ ಯು ಆರ್ ಫಿಸಿಕಲಿ ಫಿಟ್ ಇರಬೇಕು ಮತ್ತು ಆರೋಗ್ಯವಂತನಾಗಿರಬೇಕು. ಏಜ್ನ ಬಗ್ಗೆ ಮಾಹಿತಿಯನ್ನು ಕೊಡೋದ್ರೆ ಎಷ್ಟು ಏಜ್ ವರೆಗೆ, ಎಷ್ಟು ಕನಿಷ್ಠ ವಯಸ್ಸಾಗಿರಬೇಕು ಅಂದ್ರೆ ಅರ್ಜಿಯನ್ನ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ, ನೀವು ಅಪ್ಲಿಕೇಶನ್ ಆಗಿ ಕರೆದಾಗ ಕೊನೆಯ ದಿನಾಂಕವನ್ನು ನಿಗದಿಪಡಿಸುತ್ತಾರೆ. ಅಲ್ಲಿಗೆ ನಿಮಗೆ ಅದರ ಒಳಗಡೆ 19 ವರ್ಷ ನಿಮಗೆ ಕನಿಷ್ಠವಾಗಿ ಕಂಪ್ಲೀಟ್ ಆಗಿರಲೇಬೇಕು. ಮಿನಿಮಮ್ ಹೇಳಿದ್ರೆ ಮ್ಯಾಕ್ಸಿಮಮ್ ಅಲ್ಲ, ಇದು ಮಿನಿಮಮ್ ಇಷ್ಟು ಆಗಿರಲೇಬೇಕು. ಸರ್ ಹಾಗಾದ್ರೆ ಮ್ಯಾಕ್ಸಿಮಮ್? ಎಸ್, ಐ ವಿಲ್ ಟೆಲ್ ಯು. ಗರಿಷ್ಠ ವರ್ಷ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಕೂಡ ನಾರ್ಮಲ್ ಆಗಿ ಎಲ್ಲರಿಗೂ 25 ವರ್ಷಗಳು. ಆದರೆ ಎಸ್ ಸಿ ಎಸ್ ಟಿ ಮತ್ತು ಓ ಬಿ ಸಿ ಅಭ್ಯರ್ಥಿಗಳಿಗೆ 2 ವರ್ಷದ ಸಡಿಲಿಕೆ ಇರುತ್ತೆ. ಆದರೆ 27 ವರ್ಷದವರೆಗೆ ಎಸ್ ಸಿ ಎಸ್ ಟಿ ಮತ್ತು ಓ ಬಿ ಸಿ ಅಭ್ಯರ್ಥಿಗಳು ಈ ಒಂದು ಎಕ್ಸಾಮ್ಸ್ ಅನ್ನು ಬರೀಕ್ಕೆ ಅರ್ಹರಾಗಿರ್ತಾರೆ. ಮತ್ತು ಇನ್ನೊಂದು ವರ್ಗ ಕೂಡ ಇದೆ, ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವಂತಹ ಬುಡಕಟ್ಟು ಅಭ್ಯರ್ಥಿಗಳಿಗೆ 30 ವರ್ಷಗಳು ಅಂತೇಳಿ. ಯಾರು ಸರ್ ಬುಡಕಟ್ಟು ಅಭ್ಯರ್ಥಿಗಳು ಅಂದ್ರೆ ಯಾರು? ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಟ್ರೈಬ್ಸ್, ಶೆಡ್ಯೂಲ್ ಟ್ರೈಬ್ಸ್ ಅವರು ಕೂಡ ಬುಡಕಟ್ಟುಗಳೇ. ಮತ್ತೆ ಆದ್ರೆ ಈ ಬುಡಕಟ್ಟುಗಳು ಇವರಿಗೆ ಮತ್ತೆ 3 ವರ್ಷ ಸಡಿಲಿಕೆ ಇರುತ್ತೆ, ನಾರ್ಮಲ್ 5 ವರ್ಷ ಸಡಿಲಿಕೆ. ಜನರಲ್ ಕೆಟಗರಿಗೆ ಕಂಪೇರ್ ಮಾಡಿದ್ರೆ 5 ವರ್ಷ ಸಡಿಲಿಕೆ ಇರುತ್ತೆ. ಯಾರು ಸರ್ ಬುಡಕಟ್ಟು ಜನಾಂಗ ಎಂದರೆ? ಉತ್ತರ ಕನ್ನಡ ಕಾರವಾರ, ದಕ್ಷಿಣ ಕನ್ನಡ ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಚಾಮರಾಜನಗರ, ಮೈಸೂರು ಅರಣ್ಯಗಳಲ್ಲಿ ಏನಿದ್ದಾರೆ? ಸಿದಿಗರು, ಜನಕುರುಬ, ಕಾಡುಕುರುಬ, ಹೆರವ, ಸೋಲಿಗ, ಕುಡಿಯ, ಗೌಡು, ಹಸಲು ಮತ್ತೆ ಕುರುಬರು ಮತ್ತೆ ಇವರೇನಿದ್ದಾರೆ, ಇವರೆಲ್ಲರನ್ನೂ ಕೂಡ ನಾವು ಬುಡಕಟ್ಟು ಜನಾಂಗ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಹೆಚ್ಚಿನ ಮಾಹಿತಿಯನ್ನು ಓದ್ಬೇಕಾಗುತ್ತೆ. ಆದ್ದರಿಂದ ನಿಮಗೆ ಗರಿಷ್ಠ ವಯಸ್ಸು 25, ಎಸ್ ಸಿ ಎಸ್ ಟಿ ಮತ್ತು ಓ ಬಿ ಸಿಗೆ 27 ಅಂಡ್ ಬುಡಕಟ್ಟು ಅಭ್ಯರ್ಥಿಗಳಿಗೆ 30 ವರ್ಷಗಳು. ಈಗ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಾಗಿರಬೇಕು, ಅಂದ್ರೆ ಕಾಮನ್ ಆಗಿ ಹೇಳ್ಬೇಕಾದ್ರೆ 10+2 ಆಗಿರ್ಬೇಕು, ಎಸ್ ಎಲ್ ಸಿ ಆಗಿರ್ಬೇಕು, ಪಿ ಯು ಸಿ ಆಗಿರ್ಬೇಕು. ಡೋಂಟ್ ಕನ್ಫ್ಯೂಸ್, ನಾನು ನಿಮಗೆ ಹೇಳ್ತೀನಿ ಕಂಪ್ಲೀಟ್ ಆಗಿ ಮುಗಿಸ್ಕೊಡ್ತೀನಿ.
ನಾರ್ಮಲಾಗಿ ನಾರ್ಮಲಾಗಿ ನಾವು ನೋಡೋದು 10+2 ಪಿ ಯು ಸಿ ಆಗಿರುತ್ತೆ. ಪಿ ಯು ಸಿ ಆದವರೆಲ್ಲರೂ ಕೂಡ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಲು ಅರ್ಹರು. ಯಾವುದರ ಮಾಡ್ಕೊಳ್ಳಿ, ಪಿ ಯು ಸಿನ ಸಿ ಬಿ ಎಸ್ ಸಿನಾರು ಮಾಡ್ಕೊಳ್ಳಿ, ಐ ಎಸ್ ಸಿನಾರು ಮಾಡ್ಕೊಳ್ಳಿ, ಅಥವಾ ನೀವು NIOS ಇಂದ ನೀವು ಓಪನ್ ಸ್ಕೂಲಿಂಗ್ ಆರು ಮಾಡ್ಕೊಂಡು ಮುಗಿಸ್ಕೊಳ್ಳಿ ಪಿ ಯು ಸಿಯನ್ನ, ಅದು ನೀವು ಯು ಆರ್ ಎಲಿಜಿಬಲ್. ಆದರೆ ಸಮಟೈಮ್ಸ್ ತುಂಬಾ ಜನ ಎಸ್ ಮಾಡಿದ್ರು, ಸರ್ ಎಸ್ ಎಲ್ ಸಿ ಆಗಿರುತ್ತೆ, ನಂದು ಡಿಪ್ಲೊಮಾ ಆಗಿದೆ ಸರ್, ಎಸ್ ಎಲ್ ಸಿ ಮೇಲೆ ಡಿಪ್ಲೊಮಾ ಆಗಿದೆ, ನಾವು ಎಲಿಜಿಬಲ್ ಸರ್. ಎಸ್, ಯು ಆರ್ ಎಲಿಜಿಬಲ್. ಎಸ್ ಎಲ್ ಸಿ ಆದ ನಂತರ 3 ವರ್ಷ ಡಿಪ್ಲೊಮಾ ಮಾಡಿದ್ರೆ, ಅಥವಾ ಪಿ ಯು ಸಿ ಆದ ನಂತರ 3 ವರ್ಷ ಡಿಪ್ಲೊಮಾ ಮಾಡಿ ಕೂಡ ಯು ಆರ್ ಎಲಿಜಿಬಲ್. ಪಿ ಯು ಸಿ ಮುಖಾಂತರ ಹೋಗ್ಬೋದು, ಡಿಪ್ಲೊಮಾ ಮುಖಾಂತರ ಆದರೂ ಹೋಗ್ಬೋದು. ಎಸ್ ಎಲ್ ಸಿ ಮಾಡ್ಕೊಂಡು ನೀವು ಐ ಟಿ ಐ ಮಾಡಿದ್ರೆ ಅದು ಕೂಡ ಕನ್ಸಿಡರ್ ಆಗುತ್ತೆ. ಈ ಒಂದು ಪಿ ಯು ಸಿಗೆ ತತ್ಸಮಾನ ಅಂತ ಕರಿತೀವಿ, ಪಿ ಯು ಸಿ ವಿದ್ಯಾರ್ಹತೆ ತತ್ಸಮಾನ ವಿದ್ಯಾರ್ಹತೆಗಳು, ತತ್ಸಮಾನ ವಿದ್ಯಾರ್ಹತೆಗಳು ಅಂತೇಳಿ. ಐ ಟಿ ಐ ಕೂಡ ಯು ಆರ್ ಎಲಿಜಿಬಲ್. ಐ ಟಿ ಐ ಡಿಪ್ಲೊಮಾ ಮಾಡಿದವರು ಪಿ ಯು ಸಿ ಮಾಡೋದು 10+2 ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ, ಓಪನ್ ಆರು ಮಾಡ್ಕೊಳ್ಳಿ, ಓಪನ್ ಅಂದ್ರೆ ಓಪನ್ ಯೂನಿವರ್ಸಿಟಿ ಎಲ್ಲ ಮಾಡ್ಕೊಳ್ಳಿ, ಓಪನ್ ಆಗಿ ಮಾಡ್ಕೋಬಹುದು, ಓಪನ್ ಸ್ಕೂಲಿಂಗ್ ಅಲ್ಲಿ ಮಾಡ್ಕೋಬಹುದು. ನಮ್ಮ ನಮ್ಮ ಒಂದು ನಮ್ದು ಏನಿದೆ ಪಿ ಯು ಸಿ ಬೋರ್ಡಿಂಗ್ ಆದ್ರೆ ಕೂಡ ಮಾಡ್ಕೋಬಹುದು, ಸಿ ಬಿ ಎಸ್ ಸಿ ಐ ಎಸ್ ಸಿ ಇಂದ ಕೂಡ ಮಾಡ್ಕೋಬಹುದು. ಮತ್ತೆ ಆಯ್ಕೆ ಹೇಗಿರುತ್ತದೆ ಅಂತ ನೋಡ್ತಾ ಹೋದ್ರೆ, ಫಸ್ಟ್ ಪಿ ಎಸ್ ಐಗೆ ನಿಮಗೆ ಹೇಳ್ತಾ ಹೋಗಿದ್ದೆ, ಫಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಅಂಡ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ, ಸಹಿಷ್ಣುತಾ ಪರೀಕ್ಷೆ ಮತ್ತು ದೇಹದಾಢ್ಯತೆ ಪರೀಕ್ಷೆ ಫಸ್ಟ್ ಇರುತ್ತೆ. ಅದರಲ್ಲಿ ಸೆಲೆಕ್ಟ್ ಆದವರಿಗೆ ಲಿಖಿತ ಪರೀಕ್ಷೆಯನ್ನ ಕೊಡಲಾಗುತ್ತೆ. ಆದರೆ ಪೊಲೀಸ್ ಕಾನ್ಸ್ಟೇಬಲ್ ಆಗೋದಕ್ಕೆ ಇದು ರಿವರ್ಸ್. ಮೊದಲು ಇತ್ತು, ಮೊದಲು ಫಿಸಿಕಲ್ ಅನ್ನ ಮಾಡ್ತಾ ಇದ್ರು, ನಂತರ ಲಿಖಿತ ಪರೀಕ್ಷೆ ನಡೆಸ್ತಾ ಇದ್ರು, ನಂತರ ಓಕೆ ಅದನ್ನ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರು. ಆದರೆ ಈಗ ಇತ್ತೀಚೆಗೆ ಬದಲಾಗಿದೆ ಪ್ಯಾಟರ್ನ್, ದಿಸ್ ಇಸ್ ದ ಪ್ಯಾಟರ್ನ್. ಫಸ್ಟ್ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಲಾಸ್ಟ್ 2 ಇಯರ್ಸ್ ಇಂದ. ಯಾರು ಬೇಕಾದ್ರೂ ಬರೀಬಹುದು. ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನ ಕೊಡ್ತಾರೆ, 100 ಅಂಕಗಳಿಗೆ ಕೊಡ್ತಾರೆ. 100 ಅಂಕಗಳು 100 ಪ್ರಶ್ನೆಗಳು, ಒಂದು ಪ್ರಶ್ನೆ ಒಂದು ಅಂಕ, ಒಂದು ಪ್ರಶ್ನೆ ಒಂದು ಅಂಕ, 100 ಅಂಕಗಳಿಗೆ 100 ಪ್ರಶ್ನೆಗಳನ್ನ ಕೊಡ್ತಾರೆ. ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲಿ ಇರುತ್ತೆ, ಈ ಕಡೆ ಪಕ್ಕದಲ್ಲಿ ಆಂಗ್ಲ ಭಾಷೆಯಲ್ಲಿ ಕೂಡ ಇರುತ್ತೆ. ನೀವು ಯಾವುದು ಅದರಲ್ಲಿ ನಾವು ಪರ್ಫೆಕ್ಟ್ ಇದ್ದರೆ ಎರಡು ಕೂಡ ನೋಡ್ಕೋಬಹುದು, ಆದರೆ ಆಂಗ್ಲ ಭಾಷೆಯಲ್ಲಿ ಇರುತ್ತೆ ಅದೇ ಪರ್ಫೆಕ್ಟ್. ಕನ್ನಡ ಸಮಟೈಮ್ಸ್ ಅದು ಕನ್ನಡ ಟ್ರಾನ್ಸ್ಲೇಷನ್ ಕರೆಕ್ಟ್ ಆಗಿರೋದಿಲ್ಲ, ಅದರಿಂದ ಕನ್ನಡದಲ್ಲಿ ತಪ್ಪಾದಷ್ಟು ನೀವು ಗ್ರೇಸ್ ಕೊಡ್ತಾರ, ನೋ, ಇಂಗ್ಲೀಷಲ್ಲಿ ತಪ್ಪಾದ್ರೆ ಮಾತ್ರ ಗ್ರೇಸ್ ಅನ್ನು ಕೊಡ್ತಾರೆ, ಕನ್ನಡದಲ್ಲಿ ತಪ್ಪಾದ್ರೆ ಕೊಡೋದಿಲ್ಲ. ಸಿಲೆಬಸ್ ಏನು ಸರ್? ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ಭಾರತ ಸ್ವಾತಂತ್ರ್ಯ ಸಂಗ್ರಾಮ, ಸಾಮಾನ್ಯ ಮಾನಸಿಕ ಸಾಮರ್ಥ್ಯ, ನೀತಿ ಶಿಕ್ಷಣ. ಇಷ್ಟು ಇಷ್ಟು ಸಿಂಪಲ್ ಆಗಿದೆ ಸಿಲೆಬಸ್. ತುಂಬಾನೇ ಪ್ರತಿಯೊಂದು ಟಾಪಿಕ್ ಕೂಡ ದೊಡ್ಡ ದೊಡ್ಡ ಬುಕ್ಸ್ ಗಳು ಸಿಗ್ತಾವೆ ನಿಮಗೆ. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ದೊಡ್ಡ ದೊಡ್ಡ ಟಾಪಿಕ್ ಸಿಗ್ತಾವೆ ನಿಮ್ಗೆ. ಎಲ್ಲವನ್ನೂ ಕೂಡ ಅನ್ನ ಅಕಾಡೆಮಿ ಪ್ಲಸ್ ಅಲ್ಲಿ ನಾವು ಕಂಪ್ಲೀಟ್ ಮಾಡ್ಕೊಡ್ತೀವಿ. ನಾನು ನಿಮಗೆ ಅನ್ನ ಅಕಾಡೆಮಿ ಪ್ಲಸ್ ಅಲ್ಲಿ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮತ್ತು ಭಾರತ ಭೂಗೋಳಕ್ಕೆ ಸಂಬಂಧಪಟ್ಟಂತೆ, ಭಾರತ ಮತ್ತು ಕರ್ನಾಟಕ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಮತ್ತು ಕರ್ನಾಟಕ ಜಿಯೋಗ್ರಫಿ ಸಂಬಂಧಪಟ್ಟು ಕಂಪ್ಲೀಟ್ ಆಗಿ ಮುಗಿಸ್ಕೊಡ್ತೀವಿ. ಅಂಡ್ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ ಅಂಡ್ ಕರ್ನಾಟಕ ಹಿಸ್ಟ್ರಿ ಕಂಪ್ಲೀಟ್ ಆಗಿ ಮುಗಿಸ್ಕೊಡ್ತೀವಿ. 100 ಪ್ರಶ್ನೆಗೆ 1 ಅಂಕಗಳು, 100 ಅಂಕಗಳಿಗೆ ತಗೊಂಡು ಮುಖ್ಯವಾಗಿ ಸರ್ ನಾವು ತಪ್ಪು ರಾಂಗ್ ಆನ್ಸರ್ ಹಾಕಿದ್ರೆ ನಮ್ಗೆ ಏನಾದ್ರು ನೆಗೆಟಿವ್ ಋಣಾತ್ಮಕ ಅಂಕಗಳು ಇದೆಯಾ? ಎಸ್ ಇದೆ. 0.25 ಅಂಕಗಳು ಒಂದಕ್ಕೆ ಅಂದ್ರೆ 0.14 ಅಂಕಗಳನ್ನು ತೆಗೆದಾಗುತ್ತೆ. ಅಂದ್ರೆ 4 ತಪ್ಪಾದ್ರೆ 1 ಸರಿಯಾಗಿರೋದು ಕೂಡ ಹೋಗ್ಬಿಟ್ಟು 5 ಕ್ವಶನ್ಸ್ಗಳು ನಿಮ್ ಕೈ ತಪ್ಪಿ ಹೋಗ್ತವೆ. 4 ತಪ್ಪಾದ್ರೆ 1 ಸರಿಯಾಗಿದ್ದು ಕೂಡ ತಪ್ಪಾಗುತ್ತೆ, ಅದು ಅದು 5 ಕ್ವಶನ್ಸ್ಗಳು ನಿಮ್ಮ ಕೈ ತಪ್ಪಿ ಹೋಗ್ತವೆ. ಅದೇ ರೀತಿ ಅದರಿಂದ ನೀವು ತುಂಬಾನೇ ಕೇರ್ಫುಲ್ ಆಗಿ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಿ. ನಾರ್ಮಲ್ ಆಗಿ 90+ ಮಾಡ್ಬೇಕಾಗುತ್ತೆ, 85+ ಮಾಡ್ಲೇಬೇಕಾಗತ್ತೆ, ಆನ್ಸರ್ ಮಾಡ್ಲೇಬೇಕಾಗತ್ತೆ. ಆದ್ದರಿಂದ ಕರೆಕ್ಟ್ ಆಗಿ ಪ್ರಿಪರೇಷನ್ ನಡೆಸಬೇಕಾಗುತ್ತೆ ನೀವು, ಪರ್ಫೆಕ್ಟ್ ಪ್ರಿಪರೇಷನ್. ಈಗ ಎಕ್ಸಾಮ್ ಆದ ನಂತರ ಎಷ್ಟು ಜಾಬ್ ಗಳಿದ್ದಾವೆ, ಯಾವ ಮೀಸಲಾತಿ ಆಧಾರದ ಮೇಲೆ ಎಷ್ಟೆಷ್ಟು ಜಾಬ್ ಗಳಿದ್ದಾವೆ, ಅದರ ಆಧಾರದ ಮೇಲೆ ಹುದ್ದೆಗಳಿಗೆ ಮೆರಿಟ್ ಮತ್ತು ಮೀಸಲಾತಿ ಅನುಗುಣವಾಗಿ ದೇಹದಾಢ್ಯತಾ ಮತ್ತು ಸಹಿಷ್ಣುತಾ ಪರೀಕ್ಷೆಗಳಿಗೆ 1:5 ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳಿಗೆ ಒಂದು ಪಟ್ಟಿನ ಕಳಿಸಿಕೊಟ್ಟು ಅವ್ರನ್ನ ಒಂದು ಈಗ ದೇಹದಾಢ್ಯತಾ ಮತ್ತು ಸಹಿಷ್ಣುತಾ ಪರೀಕ್ಷೆಗೆ ಕರೆಯಲಾಗುತ್ತೆ. 1:5 ಒಂದು ಜಾಬ್ಗೆ 5 ಮೀಸಲಾತಿ ಅನುಗುಣವಾಗಿ ಕೂಡ ಎಲ್ಲ ಅನುಗುಣವಾಗಿ ಲಿಖಿತ ಪರೀಕ್ಷೆಯಲ್ಲಿ 1:5 ಅನುಪಾತದಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ದೇಹದಾಢ್ಯತಾ ಪರೀಕ್ಷೆ ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಸಹಿಷ್ಣುತಾ ಪರೀಕ್ಷೆ ಎಂಡ್ಯೂರೆನ್ಸ್ ಟೆಸ್ಟ್ ಗಳನ್ನ ನಡೆಸಲಾಗುವುದು. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಸಹಿಷ್ಣುತಾ ಪರೀಕ್ಷೆ ಹೇಗಿರುತ್ತೆ ಅಂತ ನಿಮಗೆ ನಾನು ನೆಕ್ಸ್ಟ್ ಶನಿವಾರದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. 1:5 ಮತ್ತು ಈ ಒಂದು 1:5 ದೇಹದಾಢ್ಯತಾ ಪರೀಕ್ಷೆ ಮತ್ತು ಸಹಿಷ್ಣುತಾ ಪರೀಕ್ಷೆ ಹೇಗಿರುತ್ತೆ ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಶನಿವಾರದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ
ಈ ಪ್ರಿಪ್ರೇಷನ್ ಕ್ವಶನ್ಸ್ಗಳು ಯಾವ ರೀತಿ ಇರ್ತವೆ, ಕ್ವಶನ್ ಪೇಪರ್ಸ್ಗಳು ಯಾವ ರೀತಿ ಇರ್ತವೆ ನೋಡ್ಬೇಕಾದ್ರೆ, ನೀವು ನಮ್ಮ ನಮ್ಮ ಒಂದು ಚಾನಲ್ ಐಡಿಯಾಸ್ ಫೋರಂ ಅಂತ ಸಿಗ್ತದೆ, ಐಡಿಯಾಸ್ ಫೋರಂ ಅಂತೇಳಿ, ನಿಮಗೆ ಅಲ್ಲಿ ಎಲ್ಲ ಕ್ವಶನ್ ಪೇಪರ್ಸ್ಗಳು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಪಿ ಎಸ್ ಐ ಆಗಿರ್ಬೋದು, ಎಫ್ ಡಿ ಎ, ಎಸ್ ಡಿ ಎ, ಮತ್ತೆ ಕೆ ಎಸ್, ಎಲ್ಲ ಕ್ವಶನ್ ಪೇಪರ್ಗಳು ಕೂಡ ಡಿಸ್ಕಸ್ ಮಾಡಲಾಗಿದೆ. ಯು ಕ್ಯಾನ್ ಗೋ ಟು ಜಸ್ಟ್ ಟೈಪ್ ಐಡಿಯಾಸ್ ಫೋರಂ ಲೈಕ್. ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ, ಡೋಂಟ್ ವೇಟ್ ಫಾರ್ ಗುಡ್ ಡೇ, ಇವತ್ತಿನ ಸ್ಟಾರ್ಟ್ ಮಾಡಿ ಪ್ರಿಪರೇಷನ್ ಅನ್ನ. ನೆಕ್ಸ್ಟ್ ಶನಿವಾರದಲ್ಲಿ ನಿಮಗೆ ಸಹಿಷ್ಣುತ ಮತ್ತು ದೇಹದಾಡಿದ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಇನ್ನು ಹೆಚ್ಚಿನ ಮಾಹಿತಿಯಾಗಿ ನಿಮಗೆ ನೀವು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬಹುದು, ಅನ್ನ ಕಡಿಮೆ ಚಾನಲ್ನ ಲೈಕ್ ಕೂಡ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಕೂಡ ಮಾಡಬಹುದು. ಅನ್ನ ಕಡಿಮೆ ಪ್ರೆಸ್ಸರ್ ಕೂಡ ಬಂದು ನಮ್ಮ ಜೊತೆ ಡಿಸ್ಕಷನ್ ಅಲ್ಲಿ ಭಾಗಿಯಾಗಬಹುದು. ನಾವು ಒಬ್ಬನೇ ಇಲ್ಲ, ಮೋರ್ ದನ್ 30+ ಎಜುಕೇಟರ್ಸ್ಗಳು, ಕರ್ನಾಟಕದ ಟಾಪ್ ಎಜುಕೇಟರ್ಸ್ಗಳು. ನಿಮಗೆ ಈಗ ಪಿ ಎಸ್ ಐ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ, ಪಿ ಎಸ್ ಪಿ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಟೆಸ್ಟ್ಗಳನ್ನ ಮಾಡ್ತೀವಿ, ಪ್ರತಿಯೊಂದು ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಅನಾಲಿಸಿಸ್ ಅನ್ನು ಮಾಡಿಕೊಟ್ಟು ಎಲ್ಲ ಸಬ್ಜೆಕ್ಟ್ಸ್ ಅನ್ನು ಮುಗಿಸ್ಕೊಡ್ತೀವಿ. ನಿಮಗೆ ಏನೇ ಡೌಟ್ ಇದ್ರು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ನಿಮಗೆ ತೃಪ್ತಿಯನ್ನು ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಆಲ್ ದಿ ಬೆಸ್ಟ್ ಫಾರ್ ಆಲ್.